ഹായ് എവരി വൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ സി ഇ ടി വിദ്യാർത്ഥികളിലെ നമ്മ ചാനലിലേക്ക് സ്വാഗത. ഇവത്ത് കെ എ ഗണിത ബിഗ്ഗസ്റ്റ് ഗുഡ് ന്യൂസ് ബന്ധിത സി ഇ ടി വിദ്യാർത്ഥികളിലെ അതാ തിളിച്ചുകൊടുത്തേനെ. അതുക്കിന്ത മുൻ ചാനലിന് സബ്സ്ക്രൈബ്നെ സബ്സ്ക്രൈബ് ആകുമോ, വീഡിയോ ഇഷ്ടാദ ലൈക്ക് മാഡ്ബോദോ. ഇതേ രീതി ഡെയിലി കണ്ടിന്യൂസ് ആയി അപ്ഡേറ്റ്സ് കൂടെ ബർത്താ ഹോക്തത. നന്തര നാവ് മെയിനായി മാട്രിക്ക് ബരോണ. ಮೊದಲು ಬಂದ್ಬಿಟ್ಟು ವಿದ್ಯಾರ್ಥಿಗಳನ್ನು ಗಮನಿಸ್ಬೋದು. ಇಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ತಿದ್ದುಪಡಿ, ಆರ್ ಡಿ ನಂಬರ್ ತಿದ್ದುಪಡಿ, ಅದೇ ರೀತಿ ನಿಮ್ಮ ಅಧ್ಯಾಯ ವಿವರಗಳನ್ನು, ಸ್ಟಡಿ ಡಿಟೇಲ್ಸನ್ನು ತಿದ್ದುಪಡಿಯನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೆಪ್ಟೆಂಬರ್ 1 ಬೆಳಗಿನ ಜಾವ 8 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಂದು 29 ಆಗಸ್ಟು ರಾತ್ರಿ 8 ಗಂಟೆ ನಂತರ ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಸೆಪ್ಟೆಂಬರ್ 1 ಬೆಳಗಿನ ಜಾವ 8 ಗಂಟೆವರೆಗೂ ನಿಮಗೆ ಲಿಂಕ್ ಇರುತ್ತೆ. ದಯವಿಟ್ಟು ಅಭ್ಯರ್ಥಿಗಳು ಯಾರು ಇನ್ನೂ ಎಂಟ್ರಿ ಮಾಡಿಲ್ಲ, ಡೀಟೇಲ್ಸನ್ನು ಚೆಕ್ಔಟ್ ಮಾಡಿಲ್ಲ, ದಯವಿಟ್ಟು ಮಾಡಿ. ಇದು ಫೈನಲ್ ಲಾಸ್ಟ್ ಚಾನ್ಸ್ ಆಗಿರುತ್ತೆ, ಪದೇ ಪದೇ ಎಕ್ಸ್ಟೆಂಡ್ ಮಾಡೋದಿಲ್ಲ. ಈಗ 1 ತಾರೀಕು ಬೆಳಗಿನ ಜಾವ 8 ಗಂಟೆವರೆಗೂ ನಿಮಗೆ ಟೈಮನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಂತರ ನೋಡೋದಾದರೆ ಇಲ್ಲಿ ಲೆವೆಲ್ ವಿದ್ಯಾರ್ಥಿಗಳು ಆರ್ಕಿಟೆಕ್ಚರ್ ಕೋರ್ಸ್ಗೆ ಇನ್ನೂ ಪ್ರವೇಶ ಮಾಡೋದಕ್ಕೆ ಯಾರಿನ್ನೂ ಕೂಡ ಸಿ ಇ ಟಿ ಅಪ್ಲಿಕೇಶನ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಆರ್ಕಿಟೆಕ್ಚರ್ ಕೋರ್ಸ್ಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿ ಜೆ ಇ ಪೇಪರ್ 2 ಮಾರ್ಕ್ಸ್ ಎಂಟ್ರಿ ಕೂಡ ಮಾಡಿದ ಅಭ್ಯರ್ಥಿಗಳು ಅದನ್ನು ಕೂಡ ಮಾರ್ಕ್ಸ್ ಎಂಟ್ರಿ ಕೂಡ ಮಾಡೋಕ್ಕೆ ಟೈಮನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ನೋಡಬಹುದು. ನಂತರ ಮೂರನೇ ಗುಡ್ ನ್ಯೂಸ್ ನೋಡೋದಾದರೆ ಇಲ್ಲಿ ಸಾಕಷ್ಟು ಪಿ ಎಚ್ ಕ್ಯಾಂಡಿಡೇಟ್ಸ್ ಅವರು 24, 25, 26ರಂದು ನಿಮ್ಮದು ಮೆಡಿಕಲ್ ಟೆಸ್ಟು ಮತ್ತು ಅದೇ ರೀತಿ ವೆರಿಫಿಕೇಷನ್ ಕೂಡ ಇತ್ತು. ಅಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ದಾರಲ್ಲ, ಆ ವಿದ್ಯಾರ್ಥಿಗಳಿಗೆ ಪುನಃ ಮತ್ತೊಂದು ಸಂಸ್ಥೆಯನ್ನು ಕೊಟ್ಟಿದ್ದಾರೆ. ಯಾರು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಅವರಿಗೆ 6/9/2022 ವೈದ್ಯಕೀಯ ತಪಾಸಣೆಯನ್ನು ಕೆ ಎ ಆಫೀಸ್ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ. ಅಂಥ ಅಭ್ಯರ್ಥಿಗಳು ಹಾಜರಾಗಬೇಕಾಗುತ್ತೆ. ಎಲ್ಲ ದಾಖಲೆಗಳು ಒಂದಿಗೆ ಬೆಳಗ್ಗೆ 9 ಗಂಟೆಗೆ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ. ಎಲ್ಲ ಸೂಚನೆಗಳನ್ನು ಕೂಡ 19 ತಾರೀಕು ನಾವು ಘೋಷಣೆ ಮಾಡಿದ್ವಲ್ಲ ಅದರ ಪ್ರಕಾರ ನೀವು ನೋಡಿಕೊಂಡು ಬೆಳಗ್ಗೆ 9 ಗಂಟೆಗೆ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. ಸದ್ಯಕ್ಕೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.